ಕೊಡ್ತಿದ್ದೆ. ಯಾಕಂದ್ರೆ ನಾನು ಯಾವ್ದನ್ನು ತಪ್ಪು ದಾರಿಯಲ್ಲಿ ಮಾಡಿ ಈ ಒಂದು ಸಿನಿಮಾ ಮಾಡಿಲ್ಲ, ಅಥವಾ ಯಾರ ಜೊತೆನೋ ಕಾಂಪ್ರಮೈಸ್ ಆಗಿ ನನಗೆ ಯಾರೋ ಒಬ್ರು ಈ ಅವಕಾಶನ ಕೊಡಿಸಿಲ್ಲ. ಕಷ್ಟಪಟ್ಟಿದ್ದೀನಿ, ನಾನು ಆಡಿಷನ್ ಕೊಟ್ಟಿದ್ದೀನಿ, ನನ್ನ ಕ್ಯಾರೆಕ್ಟರ್ ಐ ಮೀನ್ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸಿದ ಮೇಲೆ ಟೀಮ್ ಅವರು ನನ್ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿಯಾಗಿ ಬೋಲ್ಡ್ ಆಗಿರುವಂತಹ ಸೀಕ್ವೆನ್ಸಸ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎದುರಿಸಬೇಕಾದಂತಹ ಒಂದಷ್ಟು ಸೀಕ್ವೆನ್ಸಸ್ ಕೂಡ ಬರುತ್ತೆ, ನೀವು ಓಕೆನಾ ಅಂತ ಎಲ್ಲ ಕೇಳಿದ್ಮೇಲೆ ಹ್ಞೂ ಅಂತ ನಾನು ಒಪ್ಕೊಂಡ ಮೇಲೆ ಸಿನಿಮಾ ಶೂಟ್ ಆಗಿರುವಂತದ್ದು. ಇವನು ನ್ಯೂಡ್ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ನಾನು ಬೈದು ಕೂಡ ಇಲ್ಲ. ಇಂಥ ಪ್ರಶ್ನೆಗಳನ್ನ ನೀವು ಒಂದ್ ಆರ್ಟಿಸ್ಟ್ ಗೆ ಕೇಳಬಾರ್ದು. ನ್ಯೂಡ್ ಎಲ್ಲ ಆಗ್ತಾರೆ, ಓಕೆ, ನೀವು ಪೋರ್ನ್ಗಳಲ್ಲಿ ನೋಡಬಹುದು ಇದನ್ನ. ಐ ಡೋಂಟ್ ನೋ ಇದನ್ನ ನೀವು ಅಫೆಂಡ್ ಅಂತ ಅನ್ಕೊಳ್ತಿರೋ ಅಥವಾ ಹೇಗ್ ತಗೊಳ್ತಿರೋ ಗೊತ್ತಿಲ್ಲ, ನಾನು ಹೇಳಿದಂತ ಮಾತದು. ಯಾಕಂದ್ರೆ ಆ ಮೂಮೆಂಟ್ ಗೆ ನನಗೆ ಅದನ್ನೇ ಹೇಳಬೇಕು ಅಂತ ಅನ್ಸಿತ್ತು. ಅವರು ಲೈಕ್ ಪೋರ್ನ್ ಸ್ಟಾರ್ಸ್ ನೀವು ಈ ಪ್ರಶ್ನೆ ಕೇಳಿದ್ರೆ ಪ್ರಾಬಬ್ಲಿ ಕರೆಕ್ಟ್ ಆಗಿರ್ಬೋದು ಅಂತ. ಬಟ್ ಕನ್ಸಿಡರಿಂಗ್ ದಟ್ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಅವರ ಒಂದು ಪ್ರೊಫೆಷನ್. ಇವನು ಯಾರೋ ಈ 200 views 50 views ಇಟ್ಕೊಂಡಿರುವಂತಹ ಒಬ್ಬ ಯೂಟ್ಯೂಬರ್ ಅಂದ್ರೆ ಒಬ್ಬನನ್ನ ಮಾತ್ರ ನಾ ಹೇಳ್ತಿದ್ದೀನಿ, ಬೇರೆಯವರನ್ನ ನಾನು ಮೆನ್ಷನ್ ಮಾಡ್ಕೊಳ್ತಿಲ್ಲ. ಯಾಕಂದ್ರೆ ಒಬ್ಬನಿಂದ ಎಲ್ಲರ ಹೆಸರು ಹೋಲ್ಸೇಲ್ ಅಲ್ಲಿ ಹಾಳಾಗ್ಬಿಡುತ್ತೆ. ಈ ಒಂದು ವ್ಯಕ್ತಿ ಪ್ರತಿ ಸತಿ ಎಲ್ರಿಗೂ ಹೇಳುವಂತ ಮಾತು, ನಾನು 500-600 ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ, ನಾನು ಮಾತ್ರ ಫೇಮಸ್ ಆಗ್ತಾ ಇಲ್ಲ ಅಂತ. ಈ ವಿಡಿಯೋ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ಈ ಒಂದು ಇನ್ಸಿಡೆಂಟ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ಆ ವಿಡಿಯೋ ಅದೇನು ಆಫ್ ಮಾಡಿದ್ರಲ್ಲ, ವಿಡಿಯೋ ಮಾಡೋದನ್ನ ಏನ್ ನಿಲ್ಸಿದ್ರಲ್ಲ, ಆಗ ಜನರಿಗೆ ಅಲ್ಲಿ ಇದ್ದವ್ರಿಗೆ ಹೇಳ್ತದಾನೆ, ಮೋಸ್ಟ್ಲಿ ಅನಿಲ್ ಅವರಿದ್ರಿ ಅನ್ಸತ್ತಲ್ವಾ ಅಲ್ಲಿ, ಹಾ, ಸೊ ಅಲ್ಲಿ ಹೇಳ್ತಾನ ಅವನು, ಇನ್ನು ನನಗೆ ಹೊಡಿರಿ, ಹೊಡೆದ್ಬಿಟ್ಟು ವಿಡಿಯೋ ಮಾಡಿ, ಹಾಗಾದ್ರೂ ನಾನು ಫೇಮಸ್ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾನ ಅವನು. ಅಷ್ಟು ಅಂದ್ರೆ ಇಷ್ಟು ಇನ್ಸಿಡೆಂಟ್ ಆದ್ರೂ ಕೂಡ ಅವನಿಗೆ ಎಲ್ಲೂ ಏನು ಪಶ್ಚಾತ್ತಾಪ ಅನ್ನೋಂಥದ್ದು ಇಲ್ಲ ಅವನಿಗೆ. ಪಶ್ಚಾತ್ತಾಪ ಇಲ್ಲ, ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಈ ಮ್ಯಾಟ್ರು. ಯಾಕೆ ಅಂತಂದ್ರೆ ಟೀಮ್ ಮಧ್ಯೆ ಇದ್ದಾಗ ಇದು ಆಗಿರೋದ್ರಿಂದ ನಮ್ಮ ಟೀಮ್ ಅವರೆಲ್ಲರೂ ನನ್ನ ಸಪೋರ್ಟ್ ನಿಂತರು. ಮೇ ಬಿ ಒಬ್ಳೇ ಇದ್ದಿದ್ರೆ ಅದು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ತಿರ್ಲಿಲ್ವೇನೋ, ನಮ್ ನಮ್ಮಲ್ಲೇ ಗಲಾಟೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ನಮ್ಮ ಮನೆಯವರು ಯಾರಾದ್ರೂ ಮುಂದೆ ಹೊಡೆದಿದ್ರೆ ಅಲ್ಲೇ ಸಾಯಿಸ್ಬಿಟ್ರು ಅವನನ್ನ. ನಮ್ಮ ತಂದೆ BSF ನಲ್ಲಿ ವರ್ಕ್ ಮಾಡಿದಂತವ್ರು. ನಮ್ಮ ಮನೆಯಲ್ಲಿ ಅದ ವಿ ಬೀಯಿಂಗ್ ಕೂರ್ಗೀಸ್ ಸ್ವಲ್ಪ ಜೋರ್ ಇರ್ತಾರೆ ಸಾಮಾನ್ಯವಾಗಿ ನಮ್ಮ ಮನೆ ಕಡೆ, ಎಲ್ಲರೂ ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡ್ತಾರೆ, ಆ ರೀತಿಯಾದ ಒಂದು ಜೋರ್ ಇರ್ತಾರೆ. ಇವನೇನಾದ್ರೂ ಆ ಕಡೆ ಕೇಳಿದಿದ್ರೆ ಗ್ಯಾರಂಟಿ ಅಲ್ಲೇ ಹೊಡೆದಿರೋರು ಅವನಿಗೆ. ಇವನು ಅಷ್ಟೆಲ್ಲ ಆಗಿ ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಮ್ಯಾಟರ್. ನಾವೆಲ್ಲ ಏನ್ ಅನ್ಕೊಂಡ್ವಿ, ಯೂಟ್ಯೂಬರ್ ಅವನ ಲೈಫ್ ಏನು ಕಟ್ಕೊಳ್ಳೋದಕ್ಕೆ ಆಸೆ ಪಟ್ಟು ವೈರಲ್ ಆಗ್ಬೇಕು ಅನ್ನೋ ಒಂದು ಆಸೆ ಪಟ್ಟು ಏನೋ ಒಂದು ತಪ್ಪಾಗಿ ಕೇಳಿರ್ತಾನೆ, ಹೋಗ್ಲಿ ಒಂದ್ ವಾರ್ನ್ ಮಾಡಿಸ್ಬಿಟ್ ಬಿಡೋಣ, FIR ಏನೋ ಮಾಡಿಸ್ಬೇಡಿ ಅಂತ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಕೂಡ ಹೇಳಿದ್ರು, ಪ್ರೀತಿಕಾ ಮ್ಯಾಮ್. ಹಾಗಾಗಿ ನಾವು ಓಕೆ, FIR ಏನ್ ಬೇಡ, ಒಂದ್ ವಾರ್ನ್ ಮಾಡ್ಲಿ ಅಂತ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ಒಂದು ಕಂಪ್ಲೇಂಟ್ ನ ಕೊಟ್ಟು NCR ಕಾಪಿ ನಮ್ಮ ಹತ್ರ ಇದೆ ಇವಾಗ. ಅಷ್ಟು ಕೊಟ್ಟು ಆ ಸಿಚುವೇಶನ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಮನೆಗೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಒಂದೂವರೆಗೆ ಕಾಲ್ ಮಾಡ್ತಾನೆ ಅವನು, ಪೊಲೀಸ್ ಸ್ಟೇಷನ್ ಇಂದ ಹೊರಗೆ ಬಂದು ಒಂದೂವರೆಗೆ ಕಾಲ್ ಮಾಡ್ತಾನೆ. ಈ ರೀತಿ ನೀವು ಎಲ್ಲ ವೈರಲ್ ಮಾಡಿದ್ದೀರಾ, ನಮ್ಮ ಇದನ್ನ ಬೇಕು ಅಂತ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ನೀವು ಮಾಡಿದ್ರೆ, ಇವನನ್ನ ಯಾರು ಇನ್ವೈಟ್ ಮಾಡಿದ್ರು ಅಂತ ದೇವರಣೆ ಗೊತ್ತಿಲ್ಲ. ನನ್ನನ್ನು ಇಟ್ಕೊಂಡು ನೀವು ಯೂಸ್ ಮಾಡ್ತಾ ಇದ್ದೀರಾ, ನಾನು ಸೂಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ರಾತ್ರಿ ಒಂದೂವರೆ ನಲ್ಲಿ ನನಗೆ ಕಾಲ್ ಮಾಡ್ತಾನೆ ಅವನು. ಇಂಥ ಒಂದು ವ್ಯಕ್ತಿತ್ವನ ಐ ಥಿಂಕ್ ನಾನು ಎಲ್ಲೂ ನೋಡೇ ಇಲ್ಲ ಅನ್ಕೊಳ್ತೀನಿ. ಒಂದು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ್ದೀನಿ ಅಂತ ಏನೋ ಒಂದು ವಿಡಿಯೋ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲೇನೆ ಹಾಕೊಂಡಿದ್ದಾನೆ. ನನಗೆ ಹೊಡೆದಿದ್ದಾರೆ, ನನಗೆ ಏನು ದೌರ್ಜನ್ಯ ಮಾಡಿದ್ದಾರೆ. ಗುರು ಸರ್ ನನ್ನ ಇಟ್ಕೊಂಡು ಪ್ರಮೋಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಯಾರೋ ಒಬ್ಬರನ್ನ ಇಟ್ಕೊಂಡು ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ರು, ಅಂದ್ರೆ ಪ್ರಮೋಷನ್ಗೋಸ್ಕರ ಈ ಒಂದು ಇನ್ಸಿಡೆಂಟ್ ಗಳನ್ನ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ರು. ಈಗ ನನ್ನ ಇಟ್ಕೊಂಡು ಇವನನ್ನ ಬಂದು ಇಂಥ ಪ್ರಶ್ನೆ ಕೇಳೋ ಅಂತ ಗುರು ಸರ್ ಹೇಳಿದ್ರಾ?